ಆಸ್ಪತ್ರೆಗೆ ಹೋಗಿ ಅಶೋಕನ್ನ ಹಂಗೆ ಅಸೆಂಬ್ಲಿಲಿ ಅವ್ರ ಅಪ್ಪನ ಸೀಟ್ ಕೂತಿರ್ತಾರೆ. ಅದಕ್ಕೆ ನೀವೆಲ್ಲ ಸಿದ್ಧರಾಗ್ಬೇಕು. ಆ ಕೆಲಸ ತಾವು ಮಾಡ್ಬೇಕು. ಇಲ್ಲಿರೋಂತ ಒಬ್ಬೊಬ್ಬ ಮತದಾರ ಐದೈದು ಓಟು ಹೊಸ ಓಟ್ ಸಂಪಾದನೆ ಮಾಡ್ಬೇಕು. ನಿಮ್ಗೇನಾದ್ರು ಋಣ ತೀರಿಸ್ಬೇಕು, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ಇಲ್ಲ ಇವನ್ ವಲ್ಲ ಮುಂದಕ್ಕೆ ಕೆಲಸ ಮಾಡೋದು. ನಾವು ಇಲ್ಲಿ ಸ್ಟೇಜ್ ಮೇಲೆ ಇದ್ದೀವಲ್ಲ, ನಾವು ನಿಮ್ ಸೇವೆ ಮಾಡ್ಲಿಕ್ಕೆ ನಾವು ಬದ್ಧರಿದ್ದೇವೆ. ಈಗ ಕೊರೋನಾದಲ್ಲಿ ಮನುಗಳಿ ಪಾಪ ತೀರ್ಕೊಂಡು ಮೇಲ್ಗಡೆ ಹೋಗ್ಬಿಟ್ಟು ದೇವ್ರು ಕರ್ಕೊಂಡ್ಬಿಟ್ಟ. ಈ ಕೊರೋನಾದಲ್ಲಿ ಬೇಕಾದ ಜನಕ್ಕೆ ತೊಂದರೆ ಆಯ್ತು, ರೈತರು ತೊಂದರೆ ಆಯ್ತು. ಬಿಜೆತಾನೆ ಅವ್ರು ಬೆಳೆದಂತ ಬೆಲೆಗೆ ಎಲ್ಲ ತರಕಾರಿ ಪರ್ಕಾರಿನೆಲ್ಲ ಗೊಬ್ಬರ ಮಾಡೋ ಬಿಜೆತಾನೆ ಇವೆಲ್ಲ ರೈತರು ತಾನೆ. ಏನಾದ್ರು ಕೊಟ್ಟರೆ ನಿಮ್ ದುಡ್ಡು ಏನಾದ್ರು ಕೊಟ್ಟ್ರಪ್ಪ ಇದೆಲ್ಲ ಕಾರ್ಮಿಕರಿದ್ದೀರಿ, ನಿಮ್ಗೆ ಅದು ಎಷ್ಟೋ ದುಡ್ಡು ಕೊಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು, ನಿಮ್ಗೆಲ್ಲ ಕೊಟ್ಟ್ರೇನ್ರಿ? ಮೋದಿ ಅವರು 20 ಲಕ್ಷ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಸ್ಟೇಜ್ ಮೇಲೆ ನಿಮ್ಗೆ ಯಾರು ಗೊತ್ತೇನ್ರಿ? ಮಾದಿ ಅವ್ರ ಬಂದಿದ್ದೀನ ಗೊತ್ತಾ? ಮಾದೇವ್ ಬಗ್ಗೆ ಸ್ಪೆಷಲ್ ಆಗಿ ಬಂದಿಲ್ಲ ಅಂತ ನೋಡಿದ್ರೆ ಯಾರಿಗೂ ಬಂದಿಲ್ಲ. ನಿಮ್ಗೇನ ಬಂತೇನ್ರಿ? ಆ ಡ್ರೈವರ್ಗಳಿಗೇನ ಬಂತೇನ್ರಿ? ಬೀದಿ ವ್ಯಾಪಾರದವ್ರಿಗೇನ ಬಂತೇನ್ರಿ? ಬಟ್ಟೆ ಒಲಿಯವ್ರಿಗೆ, ಬಟ್ಟೆ ಒಗೆಯವ್ರಿಗೆ, ನೇಗಿಯವ್ರಿಗೆ ಏನು ಯಾರು ಇನ್ಯಾಕ್ ಕೊಟ್ಟ ನಿಮ್ಗೆ? ಔಷಧಿ ಕೊಡಕ್ಕೂ ಕ್ಯೂ, ಆಸ್ಪತ್ರೆ ಬೆಡ್ಗೂ ಕ್ಯೂ. ಪಾಪ ಈತ ಅವ್ರ ಹಾಸ್ಪಿಟಲ್ ಏನೋ ಅಷ್ಟೋ ಇಷ್ಟು ಸೇವೆ ಮಾಡಿದಂತೆ. ನಿಜನ ನಿಜನ ಸುಳ್ಳು ಎದುರುಗಡೆ ಅಂತ ಇದ್ರು. ಔಷಧಿಗೂ ಕ್ಯೂ, ಬೆಡ್ಗೂ ಕ್ಯೂ, ಆ ರೆಮಿಡಿಸಿವಿರ್ ಅಂದ್ರೂ ಕ್ಯೂ, ಆಕ್ಸಿಜನ್ಗೂ ಕ್ಯೂ, ಆಂಬುಲೆನ್ಸ್ಗೂ ಕ್ಯೂ, ಕೊನೆಗೆ ಎಡ ಓಡ್ಬೇಕಾದ್ರು ಕ್ಯೂ. ಏನ್ರಿ ಇದೆ ಬಿಜೆಪಿ ಸರ್ಕಾರ? ಒಬ್ಬ ಮಂತ್ರಿ, ನಾನು ಸಿದ್ದರಾಮಯ್ಯರು ಚಾಮರಾಜ ಹೋಗಿದ್ದು ನಮ್ ಗೃಹ ಇಲ್ಲಿದ್ದಾರೆ. ಆಕ್ಸಿಜನ್ 36 ಜನ ಸತ್ತಿದ್ದಾರೆ, ಬರೀ 3 ಜನ ಸತ್ತರು ಅಂತ ಹೇಳುದು. ಡೇಲಿ ಪಾರ್ಲಿಮೆಂಟ್ ಅಲ್ಲಿ ಹೇಳವ್ರೆ ನಮ್ ದೇಶದಲ್ಲಿ ಯಾರು ಆಕ್ಸಿಜನ್ ಸಾಯ್ತಿಲ್ಲ. ಕೋರ್ಟ್ ಅವ್ರು ಉಗಿದ್ರು ಕಳ್ಸಿದ್ರು. ಆಮೇಲೆ ಕೊನೆಗೆ 24, 25, 36 ಜನ ಅಂತ ಹೇಳ್ಬಿಟ್ಟು ಅದಷ್ಟು ದುಡ್ಡು ಕೊಟ್ಟವ್ರೆ. ಯಡಿಯೂರಪ್ಪ 1 ಲಕ್ಷ ನಾವು ಕಲೆಕ್ಟ್ ಮಾಡಿದ್ಮೇಲೆ 1 ಲಕ್ಷ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅವರು 50,000 ಕೊಡು ಅಂತ ಹೇಳಿದ್ರು. ಆಮೇಲೆ 5 ಲಕ್ಷ ಅಂತ ಕೆಲವು ರಾಜ್ಯದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಮೊನ್ನೆ ಅಸೆಂಬ್ಲಿ ನೀವು ನೋಡಿದ್ರಲ್ಲ, 300 ಕೋಟಿ ಪಡ್ಕೊಂಡಿದ್ದೆ. ಯಾರಿಗಾದ್ರು ದುಡ್ಡು ಕೊಟ್ಟಿದ್ರೆ ಈ ತಾಲೂಕಿನಲ್ಲಿ ಒಬ್ಬರಿಗೆ 4 ಲಕ್ಷ ಜನ ಸತ್ತವ್ರೆ. ಯಾರಿಗಾರ ಪರಿಹಾರ ಸಿಕ್ಕಿದೆ? ಓಲಿ ಯಾರು ಬಂದು ಜನಕ್ಕೆ ಕಷ್ಟ ಸುಖ ಮಾತಾಡಿದ್ರೆ ಸಾಂತನ ಹೇಳಿದ್ರೇನ್ರಿ? ಯಾವ್ದಾದ್ರು ಮಂತ್ರಿಗಳು ಬಂದಿದ್ರೆ ಸತ್ತವ್ರ ಮನೆಗೆ ಏನಿಲ್ಲ. ಯಾಕೆ ಕೊಟ್ಟು? ಓಲಿ ನಿಮ್ಮ ಶಾಸಕರು, ಮಾಜಿ ಶಾಸಕರು ರಮೇಶ್ ಬೋಸ್ತು ಅವ್ರೇನಾರು ಬಂದು ಏನಾರು ಸಾಂತನ ಹೇಳಿದ್ರ? 1.5 ಲಕ್ಷ ದುಡ್ಡು ಕೊಟ್ರ ಸರ್ಕಾರದಿಂದ? 5 ಲಕ್ಷ ಕೊಡ್ಸಿದ್ರ? ಹೌದಾ ಸರ್ಕಾರ ಇತ್ತಲ್ಲ ಕೊಡಕ್ ಆಗ್ಬೇಕು. ಯಾಕೆ ಕೊಡ್ಬೇಕು? ನೀವ್ ಹೇಳಬೇಕು. ಬಂದಾಗ ಅಣ್ಣ ನಡಿ, ನನ್ನ ಓಟು ಏನಿದ್ರು ನನ್ನ ಅಸ್ತಿಕ್ಕೆ ಓಟು ಅಂತ ನೀವ್ ಹೇಳ್ಬೇಕು. ಇಲ್ಲಿಗೆ ನನ್ನ ಅಸ್ತಿಕ್ಕೆ ಅಂತ ನೀವ್ ಹೇಳ್ಬೇಕು. ಮೊನ್ನೆ ಶ್ರೀಮತಿ ಸೋನಿಯಾ, ಪ್ರಿಯಾಂಕಾ ಗಾಂಧಿ ಅವರು ನೀವೆಲ್ಲ ಪೇಪರ್ ಟಿವಿಯಲ್ಲಿ ನೋಡಿದ್ರಿ, ಯಾರ ರೈತರು ಪಾಪ ಬಿಜೆಪಿ ಒಬ್ಬ ಮಂತ್ರಿ ಮಗ ಗಾಡಿ ಹಚ್ಕೊಂಡು 4 ಜನ ಸತ್ತವ್ರೆ, ಇನ್ನಾಲ್ಕು ಜನ ರೈತರುಗಳು ಗಲಾಟೆ, ತನಿಖೆ ಆಗ್ಲಿ. ಹೋಗಿ ಪಾಪ ಒಂದು ಹೆಣ್ಣು ಮಗಳು
यार हेण मगु देश इतिहास स्वतंत्र के होराट कुटुंब प्राण त्याग कुटुंब इंदिरा गांधी राजीव गांधी देश प्राण माड्रो इल्ल त्याग माड्रो इल्ल देश ऐक्यते समग्रते शांति के होराट माड्रो इल्ल होगी आ हेण मगळु होगी आ सत् कुटुंबदवरन्न मातार्सक होद्रे आ योगी आदित्यनाथ बंधिसिबिट्टु यादव गेस्ट हाउस हाकबिड्तारल्ल न्याय ऐन माड्बादरु माड्बिट्टिद्दे हेण मगळु नम्म नायकि इडी देश हेण मगळ जोते इदे अन्नो मातन्न मरिबारदु बीजेपी अवरु इडी देश ಇಂತ ದೊಡ್ಡ ವಿಚಾರಗಳು ಸೌರಾರಿವೆ ಆದರೆ ನೀವು ಎದುರುಕೋಬೇಡಿ ಮುಂದಕ್ಕೆ ನನಗೆ ವಿಶ್ವಾಸ ಇದೆ ಎಷ್ಟು ಸಾವಿರದಲ್ಲಿ ಗೆಸಿರೋ ನನಗೆ ಗೊತ್ತಿಲ್ಲ ಕನಿಷ್ಠ 30,000 ಆದರೂ ತಾವು ದಾಟ್ತೀರಿ ಅನ್ನೋ ವಿಶ್ವಾಸ ಎರಡು ಕ್ಷೇತ್ರದಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸ್ತಾರೆ ನೀವೆಲ್ಲ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಎದುರಿಸಬೇಕು ಯಾವುದೇ ಆಮಿಷ ಕೊಡ್ಲಿ ಎಷ್ಟು ಜನ ಮಂತ್ರಿ ಬರ್ಲಿ ಯಾವ ದುಡ್ಡು ಬೇಕಾದರೂ ಮನೆ ಸಿಂದಗಿಲಿ ಏನು ಅಂಚಿದ್ದು ಅಂಚಿದ್ದೆ ಎಲ್ಲ ಇಸ್ಕೊಂಡ್ರು ಅವ್ರು ಕೊಟ್ಟಿದ್ದೆಲ್ಲ ಇಸ್ಕೊಟ್ರು ಓಟ್ ಮಾತ್ರ ಕಾಂಗ್ರೆಸ್ಗೆ ಹಾಕೋದು ನೀವು ಆ ಕೆಲಸ ಮಾಡಬೇಕು ಮಸ್ಕಿಲಿ ಅವರದು ನೋಟು ಬೇಡಂತ ಮಾತಾಡ್ತೀನಿ ಅವರು ಅಂತಾರೆ ನನಗೆ ಗೊತ್ತಿದೆ ಎಲ್ಲ ಮಂತ್ರಿಗಳೆಲ್ಲ ಬ್ಯಾಗ್ ತುಂಬ ಬತ್ತಾಡ್ತಾರೆ ಬೇಡ ಅಂತ ಕೋಬೇಡಿ ಬೇಡ ಅಂತ ಅನುಮಾನ ಬಂದಿದ್ದ ಮೇಲೆ ಸುಮ್ಮನೆ ಲಕ್ಕರಿ ಇಸ್ಕೊಂಡು ಜೋಕ್ ಹಾಕೊಂಡು ಟಕ್ಕರಿ ಮೋಟ್ ಹಾಕುತ್ತೀರಿ ವಿಧಾನಸಭೆ ಗ್ಯಾರಂಟಿ ಕಳಿಸಿರ್ತಾನೆ ನಮ್ ಪಕ್ಕ ಕುಂಡ್ರಿಸಿರ್ತಾರೆ ಅಸೆಂಬ್ಲಿ ನಮ್ ಪಕ್ಕ ಕುಂಡ್ರಿಸಿರ್ತಾರೆ ಆ ಕಡೆ ಆನಂದ್ ಗೌಡನ್ ಪಕ್ಕದಲ್ಲಿ ಇರ್ತಿರ್ತಾನೆ ಆನಂದ್ ಗೌಡ ಸ್ವಲ್ಪ ಸರಿ ಕೊಡ್ಕೋಬೇಕು ಒಂದ್ ಕಡೆ ಯಶವಂತ ಗೌಡ ಒಂದ್ ಕಡೆ ಎಂಬಿ ಇನ್ನೊಂದ್ ಕಡೆ ಶಿವಾನಂದ್ ಪಾಟೀಲ್ ನಾಲ್ಕು ಜನನು ಅಲ್ಲಿ ಬರಬೇಕು ಒಳಗಡೆ ಅಸೆಂಬ್ಲಿಗೆ ಹೆಂಗೆ ಬೊಮ್ಮಾಯಿ ಜಗ್ತಾ ಇರ್ಬೇಕು ಇವ್ರು ನೋಡಿದ ತಕ್ಷಣ ಬಿಜಾಪುರ್ ಹಂಗೆ ಒಟ್ಟಿಗೆ ಸೇರಿ ಎಲ್ಲರೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಮುಂದಿನ ದಿನದಲ್ಲಿ ನಾವೆಲ್ಲ ಬರ್ತೀವಿ ಸಾಕು ಜಾಸ್ತಿ ಮಾತಾಡಿದೀನಿ ತಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ನಾವೆಲ್ಲ ಲೀಡರ್ಗಳು ಏನು ಬಂದಿದ್ದೀವಿ ಇಲ್ಲಿ ನಾವು ಬಂದಿರೋದು ನಿಮ್ಮ ಜೈಕಾರಕ್ಕೆ ಬರಲಿಲ್ಲ ನಿಮಗೆ ಶಕ್ತಿ ಕೊಡಬೇಕು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಹೇಳಲಿಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ತಮ್ಮೆಲ್ಲ ಅಭಿಮಾನಕ್ಕೆ ವಂದಿಸಿ ಅಶೋಕ್ ರವರ ಹಸ್ತದ ಗುರುತಿಗೆ ತಮ್ಮ ಮತ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ನಮಸ್ಕಾರ